ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಬಿವೈ ವಿಜಯೇಂದ್ರ ಹಾಗೂ ಪ್ರೊಫೆಸರ್ ಕೆಆರ್ ಮಲ್ಲಿಕಾರ್ಜುನಪ್ಪ ಅವರ ಹುಟ್ಟುಹಬ್ಬದ ಅಂಗವಾಗಿ ಚಾಮರಾಜನಗರದಲ್ಲಿ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ನಡೆಯಿತು. ಜೆಎಸ್ಎಸ್ ವೈದ್ಯಕೀಯ ಸಂಸ್ಥೆ ಮೈಸೂರು ಹಾಗೂ ಕಿದ್ವಾಯಿ ಸ್ಮಾರಕ ಆಸ್ಪತ್ರೆ ಬೆಂಗಳೂರು ಮತ್ತು ಕೆಆರ್ ಐಡಿಎಲ್ ಅಧ್ಯಕ್ಷ ಎಂ ರುದ್ರೇಶ್ ಅವರ ನೇತೃತ್ವದಲ್ಲಿ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿತ್ತು. ನಗರದ ಶ್ರೀ ಶ್ರೀ ಬಸವರಾಜ ಸ್ವಾಮಿಗಳ ಅನುಭವ ಮಂಟಪದಲ್ಲಿ ಆಯೋಜಿಸಲಾಗಿದ್ದ ತಪಾಸಣಾ ಶಿಬಿರದಲ್ಲಿ ಹೃದಯಕ್ಕೆ ಸಂಬಂಧಿಸಿದ ಸಮಸ್ಯೆಗಳು, ಕಿವಿ, ಮೂಗು, ಗಂಟಲು, ಕಣ್ಣಿನ ತೊಂದರೆಗಳು, ರಕ್ತದೊತ್ತಡ ಹಾಗೂ ಮಧುಮೇಹ, ವಾತಪಿತ್ತ, ಮೂಳೆಗಳಿಗೆ ಸಂಬಂಧಿಸಿದ ತೊಂದರೆಗಳು, ಚರ್ಮದ ಸಮಸ್ಯೆಗಳು, ಸ್ತ್ರೀರೋಗ, ದಂತ ಹಾಗೂ ಕ್ಯಾನ್ಸರ್ ತಪಾಸಣೆ ಮತ್ತು ವಿಕಲಚೇತನರಿಗೆ ಅವಶ್ಯವಿರುವ ಪರೀಕ್ಷೆಯನ್ನು ನಡೆಸಿ ಇವುಗಳಿಗೆ ಸಂಬಂಧಿಸಿದಂತೆ ಸಲಹೆ ಹಾಗೂ ಚಿಕಿತ್ಸೆಯನ್ನು ನೀಡಲಾಯಿತು. ಮಾಡ್ತಾರೆ ಕೇಳಿಸ್ತಾ ಇಲ್ಲ. ಇಂಟರ್ವ್ಯೂ ಇವಾಗಲೇ ಕಂಪ್ಲೀಟ್ ಮಾಡ್ಬಿಡಿ. ಈ ಮೂಲಕ ತಮ್ಮೆಲ್ಲರಿಗೂ ಸಾಧ್ಯತೆಯನ್ನು ಕೊಡಿಸಿದ್ದಾರೆ. ಅಣ್ಣನವರ ಹುಟ್ಟುಹಬ್ಬದ ಪ್ರಯುಕ್ತ ಈ ವೇಳೆ ಮಾತನಾಡಿದ ಕೆಆರ್ ಐಡಿಎಲ್ ಅಧ್ಯಕ್ಷ ಎಂ ರುದ್ರೇಶ್ ಅವರು, ಭವಿಷ್ಯದ ನಾಯಕರಾಗಿ ಬೆಳೆಯುತ್ತಿರುವ ಬಿವೈ ವಿಜಯೇಂದ್ರ ಅವರ ಹುಟ್ಟುಹಬ್ಬದ ಅಂಗವಾಗಿ ವಿವಿಧ ಆರೋಗ್ಯ ತಪಾಸಣೆ ಹಾಗೂ ಇದಕ್ಕೆ ಸೂಕ್ತ ಚಿಕಿತ್ಸೆಯನ್ನು ನೀಡಲು ಗಡಿ ಜಿಲ್ಲೆಯಲ್ಲಿ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿದೆ. ಇಲ್ಲಿ ಹಿಂದುಳಿದ ವರ್ಗಗಳ ಜನ ಹಾಗೂ ಬಡಬಗ್ಗರು ಹೆಚ್ಚಾಗಿರುವುದರಿಂದ ಈ ಒಂದು ಸೌಲಭ್ಯಗಳನ್ನು ಸದುಪಯೋಗಪಡಿಸಿಕೊಳ್ಳಲು ಬೃಹತ್ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿದೆ. ಇದನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಬಳಸಿಕೊಳ್ಳಲು ಈ ಕಾರ್ಯಕ್ರಮ ಅನುಕೂಲವಾಗಲಿದೆ ಎಂದರು. ಯುವ ನಾಯಕರಾಗಿರ್ತಕ್ಕಂಥ ವಿಜಯೇಂದ್ರ ಅವರ ಒಂದು ಹುಟ್ಟುಹಬ್ಬದ ಪ್ರಯುಕ್ತ, ಜೊತೆಗೆ ಮಲ್ಲಿಕಾರ್ಜುನಪ್ಪನವರ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ಚಾಮರಾಜನಗರ ಈ ಒಂದು ಕ್ಷೇತ್ರದಲ್ಲಿ ನಮ್ಮ ಜನತೆಯ ಆರೋಗ್ಯ ಒಂದು ತಪಾಸಣಾ ಕೇಂದ್ರ ನಡೆಸ್ತಾ ಇದ್ದೀವಿ. ಹೀಗಾಗಿ ಸುಮಾರು ಬೆಳಗ್ಗೆಯಿಂದ ಪ್ರಾರಂಭ ಆಗಿದೆ. ಎಲ್ಲ ನಮ್ಮ ಚಾಮರಾಜನಗರ ಜಿಲ್ಲೆಯ ಎಲ್ಲ ಹಳ್ಳಿಯ ಜನರು ಜಾಸ್ತಿ ಬಂದು ಇಲ್ಲಿ ಪರೀಕ್ಷೆ ಪಡಿಸ್ಕೊತಾ ಇದ್ದಾರೆ. ಕ್ಯಾನ್ಸರ್ ಪೀಡಿತ ರೋಗಿಗಳಿಗೂ ಕ್ಯಾನ್ಸರ್ ಚೆಕ್ ಮಾಡೋಕ್ಕೂ ಅದನ್ನು ಒಂದು ತಪಾಸಣೆ ಮಾಡಿ ಅವ್ರಿಗೆ ಸರಿಯಾಗಿ ಒಂದು ಆರೋಗ್ಯ ಟ್ರೀಟ್ಮೆಂಟ್ ಕೊಡೋದಕ್ಕೆ ಅದನ್ನು ವ್ಯವಸ್ಥೆ ಮಾಡಿದ್ದೀವಿ. ಒಳಗಡೆ ಬ್ಲಡ್ ಚೆಕಪ್ಪಿಂದ ಹಿಡ್ದು ರಕ್ತ ಚೆಕಪ್ ಮಾಡಿದ್ವಿ. ಬಿ ಪಿ, ಶುಗರು, ಕಣ್ಣು, ಹೃದಯ ಮತ್ತು ಮೂಳೆ ಎಲ್ಲ ರೀತಿಯ ತಪಾಸಣೆ ಕೂಡ ಮಾಡ್ತಾಯಿದ್ದಾರೆ. ಎಲ್ಲರೂ ಇದನ್ನು ಸದುಪಯೋಗ ಮಾಡ್ಕೊಳ್ಳಿ. ಸನ್ಮಾನ್ಯ ವಿಜಯೇಂದ್ರ ಅವರು ಮತ್ತು ಮಲ್ಲಿಕಾರ್ಜುನಪ್ಪನವರು ಆರೋಗ್ಯವಂತ ಆಗಿರಲಿ. ಇನ್ನೂ ಅಷ್ಟು ದಿನ ಅವರು ಆಯುಷ್ ಕೊಟ್ಟು ಆ ದೇವರು ಅವ್ರಿಗೆ ಒಳ್ಳೆ ರಾಜ್ಯದ ಭವಿಷ್ಯದ ನಾಯಕ ಆಗಿ ವಿಜಯೇಂದ್ರ ಅವರು ಬೆಳೀಲಿ ಅಂತ ಈ ಮೂಲಕ ಹಾರೈಸಿದ್ದೀವಿ. ಅಕಸ್ಮಾತ್ ಏನಾದರೂ ಆಸ್ಪತ್ರೆಯಲ್ಲಿ ಏನಾದರೂ ಅವ್ರು ಹೋಗೋಕ್ಕಾಗಲ್ಲ ಅಂದರೆ ಅವ್ರಿಗೆ ನಾವು ವ್ಯವಸ್ಥೆ ಒಂದು ವಾಹನ ವ್ಯವಸ್ಥೆ ಮಾಡಿ ಅವ್ರನ್ನ ಕರೆದು ಅವ್ರಿಗೇನು ಟ್ರೀಟ್ಮೆಂಟ್ ಕೊಡ್ಬೇಕು ಅದನ್ನು ಕೊಡಿಸ್ತೀವಿ. ಅಂದಾಜು ಎಷ್ಟು ದಿನ ಗೊತ್ತಿಲ್ಲ, ಅದು ನನಗೆ ಗೊತ್ತಿಲ್ಲ. ಈಗ ಪ್ರಾರಂಭ ಆಗಿದೆ, ಕೊನೆ ಲಾಸ್ಟಿಂಗ್ ತಮಗೆ ಗೊತ್ತಾಗ್ತದೆ.